ಶ್ರೀರಾಮ್ಲವ್ರೆ ಒಂದೇ ನಿಮಿಷ, ಪರಮೇಶ್ವರ ನಾಯ್ಕ ಮತ್ತೆ ಮುಗಿಯೋದಿಲ್ಲ ಇದು. ನೀವು ಹೀಗೆ ನಾವೇನು ಈಗ ತಮಗೂ ಗೊತ್ತದ, ಕಳೆ ಸುಮಾರು ಅವ್ರಿಗೇನು ಹೇಳಿದಾರಲ್ಲ ಅಧ್ಯಕ್ಷರೇ, ಸುಮಾರು ವರ್ಷಗಳಿಂದ ಪ್ರಯತ್ನ. ಅದಕ್ಕೆ ನಮ್ಮ ಶ್ರೀರಾಮ್ಲವ್ರು ನಮ್ಮ ಜಿಲ್ಲೆಯವರು, ಮೂಲತಃ ಬಳ್ಳಾರಿ ಜಿಲ್ಲೆಯವರು. ನಮ್ಮ ಜಿಲ್ಲೆಯಲ್ಲೇ ಅನೇಕ ಪಿ ಎಚ್ ಗಳಲ್ಲಿ ಡಾಕ್ಟರ್ಗಳಿಲ್ಲ. ಸೊ ಎಲ್ಲ ತಾಲೂಕುಗಳಲ್ಲೂ ರಾಜ್ಯದ ಹುದ್ದೆಗಳಕ್ಕೂ ಸಮಸ್ಯೆ ಇದೆ. ತಾವೇನು 2 ತಿಂಗಳಲ್ಲಿ ಅದನ್ನು ಭರ್ತಿ ಮಾಡ್ತೀವಿ ಅಂತ ಸದನಕ್ಕೆ ಆಶ್ವಾಸನೆ ಕೊಟ್ಟಿದ್ದೀರಿ. ಈಗ ನನ್ನ ಕ್ಷೇತ್ರ ಈ ಹೊಳಲು ಹಕ್ಕಂಡಿ ಅನೇಕ ಕಡೆ ವೈದ್ಯರ ಕೊರತೆ ಇದೆ. ತಾವು ಭಾಳ ಆಸಕ್ತಿಯಿಂದ ಕೆಲಸ ಮಾಡ್ತಾ ಇದ್ದೀರಿ, ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ. ಏನು ಮಾಡಬೇಕು ಆಸ್ಪತ್ರೆ ಎಲ್ಲ ತಾವು ವಾಸ ಮಾಡ್ತಾ ಇದ್ದೀರಿ ಪರಮೇಶ್ವರ್, ಏನು ಮಾಡಬೇಕು ಅವರು ತ್ವರಿತವಾಗಿ? ಈಗೇನು ನಮ್ಮ ಶಿವಾನಂದ ಪಾಟೀಲ್ರು ಮತ್ತು ಡಾಕ್ಟರ್ ರಂಗನಾಥ್ರವ್ರು ಸಲಹೆ ಕೊಟ್ಟರು, ತ್ವರಿತವಾಗಿ ಕೆ ಪಿ ಎಸ್ ಸಿಗೆ ಅಥವಾ ರೆಕ್ರೂಟ್ಮೆಂಟ್ ಮಾಡೋ ಬದಲು ನೇರ ನೇಮಕಾತಿಗೆ ಹೇಳಿದ್ರಲ್ಲ ಅವರು ಉತ್ತರದಲ್ಲಿ, ಉತ್ತರದಲ್ಲಿ ಹೇಳಿದ್ರು ಅವರು ಅದನ್ನೇ ನೇರ ನೇಮಕಾತಿ ಮಾಡೋದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು. ಓಕೆ ಸಚಿವ, ಅದಕ್ಕೆ ಸರ್ಕಾರ ತೀರ್ಮಾನ ತಗೊಳ್ಳಿ ಅಂತ ತಮ್ಮ ಮೂಲಕ ಮನವಿ ಮಾಡ್ತೀನಿ. ಮಾನ್ಯ ಅಧ್ಯಕ್ಷರೇ, ಅವರು ಬಹಳಷ್ಟು ಅನುಭವಿಗಳು ಆದಂತ ಎಲ್ಲ ಶಾಸಕರು ಮಾಜಿ ಮಂತ್ರಿಗಳು ಎಲ್ಲರೂ ಕೂಡ ಸಲಹೆಯನ್ನು ಕೊಟ್ಟಿದ್ದಾರೆ. ಆದರೆ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ, ಮುಂಚೆಯಿಂದ ಕೂಡ ಇದೇ ಥರ ನಡ್ಕೊಂಡು ಬಂದಿದೆ. ಯಾಕಂದರೆ ಒಂದು ಕಡೆ ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕು, ಒಂದು ಕಡೆ ಆರೋಗ್ಯಕ್ಕೆ ಆದ್ಯತೆಯನ್ನು ಕೊಡಬೇಕಾಗಿದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆಗಳು ಕೇವಲ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡೋದ್ರ ಮೂಲಕ, ಅದೇ ರೀತಿಯಲ್ಲಿ ಆರೋಗ್ಯಕ್ಕೆ ಆದ್ಯತೆಯನ್ನು ಕೊಡೋದ್ರ ಮೂಲಕ ರಾಜಕಾರಣಿಗಳು ಚುನಾವಣೆಗಳು ನಡೀತಾವ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಇತ್ತೀಚೆಗೆ ನಾನು ಭಾಳಷ್ಟು 2009 ನಾನು ಕೂಡ ಆರೋಗ್ಯ ಮಂತ್ರಿಯಾಗಿ ಕೆಲಸ ಮಾಡಿದಂಥ ವ್ಯಕ್ತಿ. ಯಾಕಂದರೆ ಎಲ್ಲೋ ಒಂದು ಕಡೆ ಈ ಮೆಡಿಕಲ್ ಎಜುಕೇಷನ್ದಲ್ಲಿದ್ದಂಥ ಡಾಕ್ಟ್ರುಗಳು ಜಾಸ್ತಿ ಸಂಬಳ ತೊಗೊಳ್ತಾ ಇದ್ದಾರೆ, ಜೊತೇಲಿ ಆರೋಗ್ಯ ಇಲಾಖೆಯಲ್ಲಿ ಇವತ್ತು ಒಂದು ಉದಾಹರಣೆಯಾಗಿ ಹೇಳಬೇಕಾದ್ರೆಗಿನ ಇತ್ತೀಚೆಗೆ ಎಲ್ಲ ಮೆಡಿಕಲ್ ಜಿಲ್ಲಾ ಆಸ್ಪತ್ರೆಗಳು ಇವತ್ತು ಮೆಡಿಕಲ್ ಕಾಲೇಜ್ ಆಗಿ ಆಗ್ತವೆ. ಒಂದು ಉದಾಹರಣೆಯಾಗಿ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬ್ ಇಲ್ಲೇ ಇದ್ದಾರೆ, ನಮ್ಮ ಗದಗಿನ ಜಿಲ್ಲಾ ಆಸ್ಪತ್ರೆ, ಅದು ಆರೋಗ್ಯ ಮತ್ತು ಕುಟುಂಬ ಇಲಾಖೆ ವತಿಯಿಂದ ಒಂದು 200 ಬೆಡ್ ಆಸ್ಪತ್ರೆ ಕಟ್ಟಿದ್ದೀವಿ. ನಂತರ ಮೆಡಿಕಲ್ ಎಜುಕೇಷನ್ ಆದ ನಂತರ ಇದೇ ಸ್ಟಾಫು ಅಲ್ಲಿ ಮೆಡಿಕಲ್ ಎಜುಕೇಷನ್ಗೆ ಹೋಗ್ತಾರೆ. ಏನಾಗಿದೆ ಅಂದರೆ ಅಲ್ಲಿದ್ದಂಥ ಸ್ಯಾಲ್ರಿ ಸಂಬಳ ಜಾಸ್ತಿ ಆಗುತ್ತೆ, ಅದು ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಂಥ ಡಾಕ್ಟ್ರುಗಳು ಸಂಬಳ ಕಡಿಮೆ ಆಗುತ್ತೆ, ಗ್ರೂಪ್ ಡಿ ನೌಕರಸ್ಥರು ಸಂಬಳ ಕಡಿಮೆ ಆಗುತ್ತೆ. ಅವ್ರಿಗೆ ಏನೇನು ವ್ಯತ್ಯಾಸ ಏನಪ್ಪ ಅಂದರೆ ಅವ್ರಿಗೆಲ್ಲ ಪ್ರಮೋಷನ್ಗಳು ಸಿಗ್ತಾ ಇರ್ತವ, ಜೊತೇಲಿ ಸಂಬಳ ಜಾಸ್ತಿ ಆಗ್ತಿರ್ತದೆ. ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಮಾತ್ರ ಯಾವ ಸಂಬಳಗಳು ಜಾಸ್ತಿ ಆಗಲ್ಲ, ಡಾಕ್ಟ್ರುಗಳಿಗೆ ಏನು ಜಾಸ್ತಿ ಆಗಲ್ಲ. ಅವ್ರು ಏನಂತಾರೆ ಅಂದರೆ ನಾವು ಕೆಲಸ ಮಾಡೋದು ಸೇಮು, ನಾವು ಇವ್ರು ಕೂಡ ಕೆಲಸ ಮಾಡೋದು ಸೇಮು, ಅವ್ರಿಗೆ ಜಾಸ್ತಿ ಆಗ್ತದೆ ನಮ್ಗೆ ಕಡಿಮೆ ಆಗುತ್ತೆ ಅಂತೇಳಿ ಆ ವೇರಿಯೇಷನ್ ಮುಂಚೆಯಿಂದ ಕೂಡ ಇದೇ ಥರ ನಡ್ಕೊತಾ ಬರ್ತಾ ಇದೆ. ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಸಂಪೂರ್ಣವಾಗಿ ಗಮನ ಹರಿಸ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಸಾಕಷ್ಟು ಹಿರಿಯರಾದಂಥ ಪರಮೇಶ್ವರ ನಾಯಕರು, ನಂತರ ನಮ್ಮ ಕುಮಾರಸ್ವಾಮಿಯವರು, ಇಟಿ ರಾಮಸ್ವಾಮಿ ಎಲ್ಲರೂ ಕೂಡ ತಲೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ ಇದನ್ನು ಸರಿಪಡಿಸೋಂಥ ಕೆಲಸ ಆಗಬೇಕಾಗಿದೆ. ಅದಕ್ಕೋಸ್ಕರ ನಾನು ಈ ಡಾಕ್ಟ್ರುಗಳ ಕೊರತೆ ಏನು ಎಮೋಷನಲ್ ಆಗಿ ಮಾತಾಡ್ತಾ ಇಲ್ಲ, ಯಾಕಂದರೆ ನಾನು ಕೂಡ ಭಾಳ ಪ್ರಾಕ್ಟಿಕಲ್ ಆಗಿದೆ. ನಾನು ಡಾಕ್ಟರ್ ಆಗಲಿದ್ದರೂ ಕೂಡ ನನಗೆ ಅಷ್ಟು ಇಷ್ಟು ಪ್ರಾಕ್ಟಿಕಲ್ ಆಗಿ ಅರಿವಿರೋ ಕಾರಣ ನಾನು ಆಲ್ರೆಡಿ ನಾನು ಬೆಳಗ್ಗೆ ಅಧಿಕಾರಿಗಳ ಹತ್ರ ನಾನು ಮಾತಾಡ್ತಿದ್ದೆ, ನೋಡಪ್ಪ ನಾನು ಸದನದಲ್ಲಿ ಆರಕ್ಕೆ ಉತ್ತರ ಕೊಡೋಕ್ಕಾಗಲ್ಲ, ಕಮಿಟ್ಮೆಂಟ್ ಕೊಡ್ರಿ. ಅದು ಏನು ಇವತ್ತು ಡ್ರಾಫ್ಟ್ ಏನು ಮಾಡಿದ್ರು, ಅದು ಕರಡು ಸಮಿತಿ ಏನು ಮಾಡಿದ್ರು, ಅದು ಒಂದು ಡ್ರಾಫ್ಟು ಯಾವತ್ತು ಮಾಡಿಕೊಡ್ತೀರಿ, ಅದೊಂದು ಒಂದು ಒಂದು ಟೈಮ್ ಕೊಡ್ರಿ ಅಂತ ಟೈಮಲ್ಲಿ ಅವ್ರು ಹೇಳಿದ್ರು, ಶ್ರೀರಾಮ್ಲವರೇ ಏಪ್ರಿಲ್ ತಿಂಗಳ ಒಳಗಡೆನೆ ಆ ಡ್ರಾಫ್ಟ್ ಏನು ಮಾಡಿದ್ರು ಅದು ಕಂಪ್ಲೀಟ್ ಮಾಡಿಕೊಡ್ತೀವಿ, ಅದು ಅಬ್ಜೆಕ್ಷನ್ಸ್ ಎಲ್ಲ ಕೂಡ ಯಾವುದಿದೆ ನೋಡಿಕೊಂಡು ಏಪ್ರಿಲ್ ತಿಂಗಳ ಒಳಗಡೆನೆ ಎಲ್ಲ ಇಡೀ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ, ನಿಮ್ಗೆ ಹೇಳಿದಂತೆ ನಾನು ಬಳ್ಳಾರಿ ಜಿಲ್ಲೆಯವನಾಗಿರೋ ಕಾರಣ ನಂಗೆ ಗೊತ್ತಿದೆ, ಯಾಕಂದರೆ ಪ್ರಾಕ್ಟಿಕಲ್ ಆಗಿ ನಾವೆಲ್ಲರೂ ಕೂಡ ಸಾರ್ವಜನಿಕ ಬದುಕದಲ್ಲಿ ಬದುಕ್ತಾ ಇದೀವಿ. ಆದರೆ ಎಲ್ಲಿ ಹೋದ್ರೆ ಕೂಡ ಮಾತಾಡ್ತೀವಾಗ್ಲಿ ಡಾಕ್ಟ್ರುಗಳು ಇಲ್ಲ ಅಂದ ತಕ್ಷಣ ನಮ್ಮ ಮಕ ಉಳಿಸ್ಕೊಂಡು ಬಂದ್ಬಿಡ್ತೀವಿ, ನಮ್ಗೆ ಗೊತ್ತಿದೆ ಪರಿಸ್ಥಿತಿ ಪ್ರಾಕ್ಟಿಕಲ್. ಹಂಗಾಗಿ ಮುಂದಿನ ದಿನಗಳಲ್ಲಿ ಏಪ್ರಿಲ್ ತಿಂಗಳ ತನಕ ನನಗೆ ಅವಕಾಶ ಮಾಡಿಕೊಡ್ರಿ. ನಾನು ಮುಖ್ಯಮಂತ್ರಿಗಳ ಮೇಲೆ ನಾನು ಎಲ್ಲ ರೀತಿಯಲ್ಲಿ ಅವರು ರಿಕ್ವೆಸ್ಟ್ ಮಾಡಿಕೊಂಡು ಇಡೀ ರಾಜ್ಯದಲ್ಲಿದ್ದಂಥ ಡಾಕ್ಟ್ರ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಡ್ತೀನಿ. ಮಹಾಲಿಂಗಪ್ಪ.